ಸ್ಫೂರ್ತಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸಸ್ ಮನೆ ಅಪಾರ್ಟ್ಮೆಂಟ್ ಹಾಗೂ ಕಮರ್ಷಿಯಲ್ ಬಿಲ್ಡಿಂಗ್ ಗಳ ಓವರ್ ಹೆಡ್ ಮತ್ತು ಸಂಪ್ ಟ್ಯಾಂಕ್ ಕ್ಲೀನ್ ಮಾಡಲು ಕರೆ ಮಾಡಿ ಸ್ಫೂರ್ತಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸಸ್ ಬನ್ಸ್ ಹಾಸ್ಟೆಲ್ ಮಂಗಳೂರು. ದೂರವಾಣಿ ಸಂಖ್ಯೆ 9008555333. ನಮ್ಮ ಸಿನಿಲೋಕ ನೋಡ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣರಾಜ್. ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ತುಳು ಚಿತ್ರರಂಗಕ್ಕೆ 50 ವರ್ಷಗಳು ಸಂಪೂರ್ಣವಾಗುವ ಈ ಸಮಯದಲ್ಲಿ ಚಿತ್ರರಂಗಕ್ಕೆ ಕೋಸ್ಟಲ್ ವುಡ್ ಎನ್ನುವ ಹೆಸರು ಬಂದಿದೆ. ಇದೀಗ ತುಳು ಚಿತ್ರರಂಗ ಕೋಸ್ಟಲ್ ವುಡ್ ಎನ್ನುವ ಹೆಸರಿನಲ್ಲಿ ಜನಪ್ರಿಯವಾಗುತ್ತಿದೆ. ಈ ನಮ್ಮ ತುಳು ಚಿತ್ರರಂಗದಲ್ಲಿ ಅದೆಷ್ಟೋ ಪ್ರಥಮ ದಾಖಲೆಗಳು ನಡೆದಿದೆ. ಬನ್ನಿ, ತುಳು ಚಿತ್ರರಂಗದಲ್ಲಿ ನಡೆದಂತಹ ಪ್ರಥಮ ದಾಖಲೆಗಳನ್ನ ನೋಡಿಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ತುಳು ಚಿತ್ರರಂಗದ ಇನ್ನಷ್ಟು ಮಾಹಿತಿಗಳನ್ನು ಪಡೆಯಲು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ತುಳು ಚಿತ್ರಕ್ಕಾಗಿ ಮೊದಲು ಕ್ಯಾಮರಾ ಎದುರಿಸಿದ ನಟ ಪೈಲ್ವಾನ್ ಸುಂದರ್ ಕರ್ಕೇರ ಕುದ್ರೋಳಿ. ಇವರು ದಾರದ ಬುಡದಿ ಅನ್ನೋ ಸಿನಿಮಾಕ್ಕೆ ಮೊದಲ ಬಾರಿಗೆ ಕ್ಯಾಮರಾ ಎದುರಿಸಿದ್ದರು. ಆದರೆ ಕಾರಣಾಂತರಗಳಿಂದ ಇವರು ಈ ಸಿನಿಮಾದಲ್ಲಿ ನಟಿಸಲಾಗಲಿಲ್ಲ. ತುಳು ಚಿತ್ರಕ್ಕಾಗಿ ಮೊದಲು ಕ್ಯಾಮರಾ ಎದುರಿಸಿದ ನಟಿ ಲೀಲಾವತಿ. ಹೌದು, ಲೀಲಾವತಿಯವರು ದಾರದ ಬುಡದಿ ಸಿನಿಮಾಕ್ಕೆ ಮೊದಲ ಬಾರಿಗೆ ಹೀರೋಯಿನ್ ಆಗಿ ಕ್ಯಾಮರಾ ಎದುರಿಸಿದ್ದರು. ದಿನಕ್ಕೆ 5 ದೆಕವೆಗಳ ಹಾಗೆ ಪ್ರದರ್ಶನಗೊಂಡ ಮೊದಲ ತುಳು ಸಿನಿಮಾ ದಾರದ ಬುಡದಿ. ಮಂಗಳೂರಿನಲ್ಲೇ ಧ್ವನಿ ಮುದ್ರಣಗೊಂಡ ಪ್ರಥಮ ತುಳು ಚಿತ್ರ ಕಾಸ್ದಾಯ ಕಂಡನು. ರಾಜ್ಯ ಪ್ರಶಸ್ತಿ ಪಡೆದ ಮೊದಲ ತುಳು ಚಿತ್ರ ಬಿಸತಿ ಬಾಬು. ಪ್ರಚಾರದ ಟ್ರೈಲರ್ ಮಾಡಿದ ಪ್ರಥಮ ತುಳು ಚಿತ್ರ ಸಾವಿರಡೊಟ್ಟಿ ಸಾವಿತ್ರಿ. ತುಳುವಿನ ಮೊದಲ ಕಲ್ಲರ್ ಸಿನಿಮಾ ಕರಿಮಣಿ ಕಟ್ಟದ್ದಿ ಕಂಡನೆ. ಮಂಗಳೂರಿನಲ್ಲಿ 2 ಚಿತ್ರಮಂದಿರಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆಗೊಂಡ ಮೊದಲ ತುಳು ಚಿತ್ರ ಬಯಮಲ್ಲಿಗೆ. ಡಬಲ್ ಆಕ್ಟಿಂಗ್ನಲ್ಲಿ ನಟಿಸಿದ ಮೊದಲ ತುಳು ಚಿತ್ರ ಪಗೆತಪ್ಪುಗೆ. ಈ ಸಿನಿಮಾದಲ್ಲಿ ಆನಂದ್ ಶೇಖರ್ ರವರು ಡಬಲ್ ಆಕ್ಟಿಂಗ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಕೆ ಎನ್ ಟೈಲರ್ ರವರು ದ್ವಿಪಾತ್ರದಲ್ಲಿ ನಟಿಸಿದ ಮೊದಲ ಚಿತ್ರ ಸಾವಿರಡೊಟ್ಟಿ ಸಾವಿತ್ರಿ. ಕಾದಂಬರಿ ಆಧಾರಿತ ಮೊದಲ ತುಳು ಚಿತ್ರ ಪಗೆತಪ್ಪುಗೆ. ತುಳು ಕಾದಂಬರಿ ಆಧಾರಿತ ಮೊದಲ ತುಳು ಸಿನಿಮಾ ದೇವೇರ್. ಐತಿಹಾಸಿಕ ಕಥೆಯನ್ನು ಆಧರಿಸಿದ ಮೊದಲ ತುಳು ಚಿತ್ರ ಕೋಟಿ ಚೆನ್ನಯ್ಯ. ಜಾನಪದದ ಕಥೆಯನ್ನು ಆಧರಿಸಿದ ಮೊದಲ ತುಳು ಚಿತ್ರ ತುಳುನಾಡ ಸಿರಿ. ತುಳುವಿನ ಮೊದಲ ಸಿನಿಮಾ ಸ್ಕೋಪ್ ಚಿತ್ರ ಬಂಗಾರ್ ಪಟ್ಲೇ. ಕಾಸದಾಯ ಕಂಡನೆ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ತಾರೆ ಜಯಮಾಲ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಚಿತ್ರೀಕರಣಗೊಂಡ ಮೊದಲ ತುಳು ಸಿನಿಮಾ ಸೆಪ್ಟೆಂಬರ್ 8. ಸೆಪ್ಟೆಂಬರ್ 8 ಸಿನಿಮಾ ಕೇವಲ 24 ಗಂಟೆಗಳಲ್ಲಿ ಚಿತ್ರೀಕರಣ ಪೂರ್ಣಗೊಂಡಿತ್ತು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸಿದಂತಹ ಮೊದಲ ತುಳು ಚಿತ್ರ ನ್ಯಾಯಗಾದಿಯನ್ನ ಬದುಕು. ಸಂಪೂರ್ಣವಾಗಿ ತುಳುನಾಡಿನಿಂದ ಹೊರಗಡೆ ಚಿತ್ರೀಕರಣಗೊಂಡ ತುಳು ಚಿತ್ರ ಭಾಗ್ಯವಂತದಿ. ಈ ಸಿನಿಮಾ ಬೆಂಗಳೂರು ಮತ್ತು ಕೋಲಾರದಲ್ಲಿ ಚಿತ್ರೀಕರಣಗೊಂಡಿತ್ತು. ಸಿನಿಮಾದ ಟೈಟಲ್ ಕಾರ್ಡ್ಗೆ ಅಮಿತಾಬ್ ಬಚ್ಚನ್ ಅವರು ಧ್ವನಿ ನೀಡಿದಂತಹ ಏಕೈಕ ಚಿತ್ರ ಕಾಸ್ದಾಯ ಕಂಡನಿ. ಡಿಜಿಟಲ್ ಸಂಗೀತವಿರುವಂತಹ ಮೊದಲ ತುಳು ಚಿತ್ರ ಬದುಕೊಂಜಿ ಕವಿತೆ. ಡಿಜಿಟಲ್ ಛಾಯಾಗ್ರಹಣಗೊಂಡ ಮೊದಲ ತುಳು ಚಿತ್ರ ಬದುಕು. ಹಾಡುಗಳೇ ಇಲ್ಲದ ಪ್ರಥಮ ತುಳು ಚಿತ್ರ ಅಂತಃಪುರ. 175 ದಿನಗಳ ಪ್ರದರ್ಶನ ಕಂಡ ಮೊದಲ ತುಳು ಚಿತ್ರ ಒರೆಯರ್ದೊರಿ ಅಸಲ್. ಅತ್ಯಂತ ಕಡಿಮೆ ದಿನ ಓಡಿದಂತಹ ಮೊದಲ ತುಳು ಚಿತ್ರ ಅಂತಃಪುರ.
ತುಳುವಿನ 50ನೇ ಸಿನಿಮಾ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ, ತುಳುವಿನ 100ನೇ ಸಿನಿಮಾ ಕರ್ಣೆ. ಎಲ್ಲ ತಾಂತ್ರಿಕ ಕೆಲಸಗಳನ್ನು ತುಳುನಾಡಿನಲ್ಲೇ ಪೂರೈಸಿದಂತಹ ಮೊದಲ ತುಳು ಚಿತ್ರ ಪಕ್ಕಿಲು ಮೂಜಿ, ವಿದೇಶದಲ್ಲಿ ಚಿತ್ರೀಕರಣವಾದ ಮೊದಲ ತುಳು ಚಿತ್ರ ನಿರೇಲ್, ತುಳುವಿನ ಮೊದಲ ಟಿವಿ ಧಾರಾವಾಹಿ ಗುಡ್ಡದ ಭೂತ, ತುಳುವಿನ ಮೊದಲ ಕಿರುಚಿತ್ರ ವಿಜಯ್ ಕುಮಾರ್ ಕೊಡೆಲ್ಬೈಲ್ ಬರೆದಿರುವಂತಹ ಬರವುದ ಬಂಡಸಾಲ, ಇತ್ತದ ಕಾಲೋಡು ಪೊಣ್ಣುಲ್ಲ ನಾಳೆ ಬರೋ ಕಲ್ತಂಡ ತಲೆದರ್ತದ ಬದುಕೊಲಿ ಬರ್ಪಿ ನಾನು ನೆಂಪು ಪಡೆ ಎಲ್ಲ ನಿನ್ನ ಕಾರದ ಮಿತಿ ಉಂತೋಡ್ಡ ನಿಕ್ಕ ವಿದ್ಯೆ ಸಕಾಯ ಬರ್ಪಿನಿ ವಾದ್ಯತ್. ತುಳುವಿನ ಮೊದಲ ಡಿಜಿಟಲ್ ಕಿರುಚಿತ್ರ ಪಿ ಎನ್ ರಾಮಚಂದ್ರರವರ ಸುಧಾ ತುಳುವಿನ ಮೊದಲ ಕಿರುಚಿತ್ರ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮನ್ನಣೆ ಪಡೆದಿತ್ತು. ಪ್ರಕಾಶ್ ಪಾಂಡೇಶ್ವರ್ ನಿರ್ಮಾಣದಲ್ಲಿ, ವೀರೇಂದ್ರ ಶೆಟ್ಟಿ ಕಾವೂರ್ ನಿರ್ದೇಶನದಲ್ಲಿ 2014ರಲ್ಲಿ ತೆರೆ ಕಂಡ ಸಿನಿಮಾ ಚಾಲಿಪೋಲಿಲು. ಈ ಸಿನಿಮಾ 511 ದಿನಗಳ ಪ್ರದರ್ಶನ ಕಂಡು ಚಿತ್ರರಂಗದಲ್ಲೇ ದಾಖಲೆ ಬರೆಯಿತು. ದೇವದಾಸ್ ಕಾಪಿಕಾಡ್ ನಿರ್ದೇಶನದ ಚಂಡಿಕೋರಿ ಸಿನಿಮಾ ತುಳುವಿನಲ್ಲಿ ಡಬಲ್ ಸೆಂಚುರಿ ಮಾಡಿದಂತಹ ಮೊದಲ ಸಿನಿಮಾ. 2017ರಲ್ಲಿ ಚೇತನ್ ಮುಂಡಾಡಿಯವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಸಿನಿಮಾ ಮದಿಪು, ಈ ಸಿನಿಮಾಕ್ಕೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಯೂ ಲಭಿಸಿತ್ತು. ಇಷ್ಟರವರೆಗೆ ನಾವು ನಿಮಗೆ ನೀಡಿರುವಂತಹ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಿತ್ರರಂಗದ ಇನ್ನಷ್ಟು ಮಾಹಿತಿಯನ್ನು ಹೊತ್ತುಕೊಂಡು ನಾನು ಗಣರಾಜ್ ಇನ್ನು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಮ್ಮ ಸಿನಿಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.